ಏನಾದರೂ ನೀವು ಸ್ವಾಮಿ ವಿವೇಕಾನಂದರನ್ನು ಧಾರ್ಮಿಕ ಗುರು ಅಂತ ಅನ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸ್ವಾಮಿ ವಿವೇಕಾನಂದ ಅವರು ನಮ್ಮ ಯೂತ್ ಐಕಾನ್. 12ನೇ ಜನವರಿ ಅವರ ಹುಟ್ಟುಹಬ್ಬದ ದಿನ ಇಡೀ ಭಾರತದಲ್ಲಿ ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸ್ತೀವಿ. ಆದ್ರೆ ಯಾಕೆ ಈ ರೀತಿ ಅವರಲ್ಲಿ ಏನಿತ್ತು? ಈಗಿನ ಮಾಡರ್ನ್ ಜಗತ್ತಿನಲ್ಲಿ ನಮ್ಮನ್ನು ಗೈಡ್ ಮಾರ್ಗದರ್ಶಕ ನೀಡುವಂಥದ್ದು, ನಮಗೆ ಹೆಲ್ಪ್ ಮಾಡುವಂಥದ್ದು. ನಡೀರಿ, ಅವರ ಈ ರೀತಿ 3 ಸ್ಕಿಲ್ಸ್ ನ ಮೇಲೆ ತಿಳಿಯೋಣ. ಅದು ಇವತ್ತಿನ 21st ಸೆಂಚುರಿಯಲ್ಲೂ ಕೂಡ ಪಾದರಸದ ತರ ಇರೋದು. ಈ ರೀತಿ ಸ್ಕಿಲ್ಸ್ಗಳು 100 ವರ್ಷದ ಹಿಂದೆ ಅದ್ಭುತ ಅನಿಸ್ತಿತ್ತು, ಆದ್ರೆ ಇವತ್ತಿನ ದಿನದಲ್ಲಿ ಸೈನ್ಸ್ ಇದನ್ನ ಪ್ರೂವ್ ಮಾಡಿದೆ, ಅದನ್ನ ನೀವು ಕೂಡ ಮಾಸ್ಟರ್ ಮಾಡಬಹುದು ಅಂತ. ಮತ್ತೆ ನಿಮ್ಮ ಲೈಫ್ ನ ಸ್ವಾಮಿ ಮತ್ತೆ ಅದರ ಇನ್ಚಾರ್ಜ್ ತಗೋಬಹುದು. ಈ ವಿಡಿಯೋಯಿಂದ ನೀವು ಕಲಿತಿದ್ರೆ ಅದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇದೇ ರೀತಿ ಮಹಾನಾಯಕರ ವಿಡಿಯೋಸ್ ನಿಮಗೆ ತಲುಪಿಸೋಕೆ. Number 1, ಸ್ಪೀಡ್ ರೀಡಿಂಗ್. ಸ್ವಾಮಿ ವಿವೇಕಾನಂದರು ಜಗತ್ತಿನ ಮೊದಲ ಸ್ಪೀಡ್ ರೀಡರ್ ಆಗಿದ್ರು. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಇಂದ ಹಿಡಿದು ರೆನಿಸನ್ಸ್ ಪೀರಿಯಡ್ ಪುಸ್ತಕಗಳನ್ನ ಅವರು ತಮ್ಮ FE ಎಕ್ಸಾಮ್ ಮುಂಚೆನೆ ಓದಿದ್ರು. ಇಷ್ಟೊಂದು ತುಂಬಾ ನಾಲೆಡ್ಜ್ ಮತ್ತೆ ಅಷ್ಟೊಂದು ತುಂಬಾ ಪುಸ್ತಕಗಳನ್ನ ಅವರು ಹೇಗೆ ಓದ್ತಾ ಇದ್ರು, ಅದನ್ನ ನೆನಪಲ್ಲಿ ಹೇಗೆ ಇಟ್ಕೋತಿದ್ರು? ಅವರೇ ಸ್ವತಃ ಹೇಳ್ತಾರೆ, ಮೊದಲನೇ ಲೈನ್ ಮತ್ತೆ ಕೊನೆಯ ಲೈನ್ ನ ಓದ್ತಾರೆ, ಮತ್ತೆ ಮಧ್ಯೆ ಏನ್ ಬರ್ತಿದೆ ಅದನ್ನ ಅವರು ಆಟೋಮೆಟಿಕಲಿ ಗ್ರಾಸ್ ಮಾಡ್ಕೋತಾರೆ. ಇಂಪಾಸಿಬಲ್ ಅಂತ ಅನ್ಸುತ್ತೆ, ಆದ್ರೆ ಇದೊಂದು ಸ್ಕಿಲ್, ಕಲೆ, ಅದನ್ನ ನಾವು ಮತ್ತೆ ನೀವು ಕಲಿಯಬಹುದು. ಇದನ್ನ ಹೇಳ್ತಾರೆ ಸ್ಪೀಡ್ ರೀಡಿಂಗ್. ಎಲ್ಲಿ ನಾರ್ಮಲ್ ಸಾಮಾನ್ಯ ಜನರು 1 ನಿಮಿಷದಲ್ಲಿ 200ರಿಂದ 300 ಶಬ್ದಗಳನ್ನು ಓದಬಹುದು, ಅಲ್ಲಿ ಸ್ಪೀಡ್ ರೀಡರ್ಸ್ 1000ರಿಂದ 1500 ಶಬ್ದಗಳನ್ನು ಓದಬಹುದು. ಇನ್ ಸಿಂಪಲ್ ವರ್ಡ್ಸ್, ನೀವು ಗಮನಿಸಿರಬಹುದು, ಯಾವಾಗಾದ್ರೂ ನೀವು ಬುಕ್ ಓದ್ತೀರಾ ಆಗ ನಿಮ್ಮ ಮೈಂಡ್ ಅಲ್ಲಿ ಆ ಶಬ್ದವನ್ನ ರಿಪೀಟ್ ಮಾಡ್ತೀವಿ. ಇದನ್ನ ಸಬ್ವೋಕಲೈಸೇಷನ್ ಅಂತ ಕರೀತಾರೆ. ಮತ್ತೆ ಪ್ರತಿ ಶಬ್ದದ ಹಿಂದೆ ಕೆಲವು ಮಿನಿ ಸೆಕೆಂಡ್ ನ ಟೈಮ್ ವೇಸ್ಟ್ ಆಗುತ್ತೆ. ಇದನ್ನ ಸ್ವಾಮಿ ವಿವೇಕಾನಂದರು ಸಬ್ ವೋಕಲೈಸೇಷನ್ ಸ್ಕಿಪ್ ಮಾಡುವ ದಾರಿ ಕಲ್ತಿದ್ರು. ಅದರಿಂದ ಅವರು ಒಬ್ಬ ಸಾಮಾನ್ಯ ಜನರಿಗಿಂತ ಫಾಸ್ಟ್ ಆಗಿ ಓದ್ತಾ ಇದ್ರು. ಯಾವ ರೀತಿ ನಮ್ಮ ಮಸಲ್ಸ್ ಎಕ್ಸರ್ಸೈಸ್ ಇಂದ ಸ್ಟ್ರಾಂಗ್ ಆಗುತ್ತೋ, ಅದೇ ರೀತಿ ನಮ್ಮ ಬ್ರೈನ್ ಕೂಡ ಸ್ಪೀಡ್ ರೀಡಿಂಗ್ ನ ಎಕ್ಸರ್ಸೈಸ್ ಇಂದ ಸ್ಟ್ರಾಂಗ್ ಆಗುತ್ತೆ. ಆ ಸಮಯದಲ್ಲಿ ಇದು ಚಮತ್ಕಾರಕ್ಕಿಂತ ಕಡಿಮೆ ಏನಿರಲಿಲ್ಲ, ಆದ್ರೆ ಇವತ್ತು ನೀವು ಕೂಡ ಸ್ಪೀಡ್ ರೀಡಿಂಗ್ ಕಲಿಬಹುದು. Number 2, ಫ್ಯಾಕ್ಟ್ ಚೆಕಿಂಗ್. ಸ್ವಾಮಿ ವಿವೇಕಾನಂದರು ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಇಡುವವರಲ್ಲಿ ಆಗಿರಲಿಲ್ಲ. ಅವರು ಪದೇ ಪದೇ ಅವರ ಬಿಲೀಫ್ಸ್ ನಂಬಿಕೆಗಳನ್ನ ಟೆಸ್ಟ್ ಮಾಡೋದ್ರ ಮೇಲೆ ವಿಶ್ವಾಸ ಮಾಡ್ತಾ ಇದ್ರು. ಅವರು ಪ್ರತಿಯೊಂದು ಕಲ್ಚರ್ ನ ಪ್ರತಿಯೊಂದು ರಿಲಿಜನ್ ಧರ್ಮದ ಪುಸ್ತಕಗಳನ್ನ ಓದ್ತಾ ಇದ್ರು. ಅದರಲ್ಲಿ ಯಾವುದು ಅವರಿಗೆ ಇಷ್ಟ ಆಗ್ತಿತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು, ಮತ್ತೆ ಯಾವುದು ಅವರಿಗೆ ಸರಿ ಅನ್ಸ್ತಿರ್ಲಿಲ್ಲೋ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಹಾ, ಏನಾದ್ರೂ ಒಬ್ಬ ಪ್ರೀಚರ್ ಬೋಧಕ ಅವ್ರ ಹತ್ರ ಬಂದು ಇದನ್ನ ಹೇಳಿದ್ರೆ ಅವರ ದೇವರು ಸರಿ ಇದ್ದಾರೆ ಅಂತ, ಆಗ ಅವರು ಅವರಿಗೊಂದು ಪ್ರಶ್ನೆ ಕೇಳ್ತಿದ್ರು, ಏನಾದ್ರೂ ನೀವೇ ಸ್ವತಃ ದೇವರನ್ನ ನೋಡಿದಿರಾ? ಹೌದು ಅಥವಾ ಇಲ್ಲ? ಏನಾದ್ರೂ ಇಲ್ಲ ಅಂದ್ರೆ ನೀವು ಅದನ್ನ ಅಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ಬೋದು? ನಿಮ್ಮ ಸತ್ಯನೇ ಅಂತಿಮ ಸತ್ಯ ಅಂತ. ಅವರು ಈ ರೀತಿ ಅಪ್ರೋಚ್ ನ ಸ್ಕೆಪ್ಟಿಸಿಸಂ ಅಂತ ಕರೀತಾರೆ. ಇದರಿಂದ ಫ್ಯಾಕ್ಟ್ಸ್ ಅಂಡ್ ಒಪಿನಿಯನ್ಸ್ ಮಧ್ಯ ಡಿಫರೆನ್ಸ್ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ಮರದ ಹತ್ರ ನೇತಾಡ್ತಾ ಆಟ ಆಡ್ತಾ ಇದ್ರು. ಒಬ್ಬರು ದೊಡ್ಡವರು ಬಂದು ಹೇಳಿದ್ರು, ಇಲ್ಲಿ ಆಡ್ಬೇಡ, ಬ್ರಹ್ಮರಾಕ್ಷಸ ಬಂದು ತಿನ್ಬಿಡ್ತಾನೆ. ಅವರ ಸ್ನೇಹಿತ ಹೆದರೋದ, ಆದ್ರೆ ಪುಟಾಣಿ ನರೇಂದ್ರ ಚೂರು ಹೆದರಲಿಲ್ಲ. ಅವರು ಹೇಳಿದ್ರು, ಏನಾದ್ರೂ ಬ್ರಹ್ಮರಾಕ್ಷಸ ಇದ್ದಿದ್ರೆ ಇಲ್ಲಿ ತನಕ ಅದು ಬಂದು ನಮ್ಮನ್ನ ತಿನ್ಬಿಡ್ತಿತ್ತು. ಏನಾದ್ರೂ ನಾವು ಜೀವಂತವಾಗಿ ಇದೀವಿ ಅಂದ್ರೆ ಇದರ ಅರ್ಥ ಏನಂದ್ರೆ ಬ್ರಹ್ಮರಾಕ್ಷಸ ನಿಜ ಅಲ್ಲ. ಅವರು ಇದನ್ನ ತಿಳಿದಿದ್ರು, ಜಗತ್ತಿನಲ್ಲಿ 3 ರೀತಿಯ ಟ್ರೂತ್ ಸತ್ಯ ಇರುತ್ತೆ ಅಂತ, ಪರ್ಸನಲ್ ಟ್ರೂತ್, ಪೊಲಿಟಿಕಲ್ ಟ್ರೂತ್ ಅಂಡ್ ಆಬ್ಜೆಕ್ಟಿವ್ ಟ್ರೂತ್. ಯಾರು ಈ 3 ಟ್ರೂತ್ಸ್ ಅಲ್ಲಿ ಕನ್ಫ್ಯೂಸ್ ಇರ್ತಾನೋ ಅವನು ತನ್ನ ವಿಚಾರಗಳನ್ನೇ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಡಾಟಾ ಇಂದ ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್ ಇಂದ ನಾಲೆಡ್ಜ್, ಮತ್ತೆ ನಾಲೆಡ್ಜ್ ಇಂದ ವಿಸ್ಡಮ್ ತನಕ ಜರ್ನಿ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಫೇಕ್ ನ್ಯೂಸ್ ಇಂದ ತುಂಬಿರೋ ನಮ್ಮ 21st ಸೆಂಚುರಿನಲ್ಲಿ ನಮ್ಮ ಬಿಲೀಫ್ಸ್ ನಂಬಿಕೆಗಳನ್ನು ಕ್ವಶನ್ ಮಾಡೋದು ಒಂದು ಸ್ಕಿಲ್. Number 3, ಹೌ ಟು ವಿನ್ ಹಾರ್ಟ್ಸ್. ಪಬ್ಲಿಕ್ ಸ್ಪೀಕಿಂಗ್ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಅಂತ ನಮ್ಮೆಲ್ಲರಿಗೂ ಹೋಗುತ್ತಿದೆ. ಸ್ವಾಮಿ ವಿವೇಕಾನಂದರ ಒಂದು ಅದ್ಭುತ ಕತೆ ತುಂಬಾ ಫೇಮಸ್ ಇದೆ. 1893ರಲ್ಲಿ ಯಾವುದೇ ಹಣ ಇಲ್ಲದೇನೆ, ಬೇರೆ ಯಾರದು ಸಹಾಯ ಇಲ್ಲದೇನೆ ಅವರು ಹೇಗೆ ಈ ಜಗತ್ತನ್ನ ಸುತ್ತಿ ಬಂದ್ರು, ಮತ್ತೆ ಭಾರತದ ಕಲ್ಚರ್ ನ ಪ್ರತಿಯೊಂದು ಕಡೆ ತಲುಪಿಸಿ ಬಂದ್ರು. ಅವರು ಶಿಕಾಗೋ ವರ್ಲ್ಡ್ಸ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಅಲ್ಲಿ ಯಾವಾಗ ಅವರು ತಮ್ಮ ಸ್ಪೀಚ್ ನ ಶುರು ಮಾಡಿದ್ರು ಆಗ ಮುಂದಿನ 10 ನಿಮಿಷದ ತನಕ ಅಲ್ಲಿರೋ ಜನರು ಅವರಿಗೆ ಚಪ್ಪಾಳೆ ಹೊಡಿತಾ ಇದ್ರು. ಅವರು ನಿಲ್ಲೋ ಹೆಸರೇ ತಗೋತಿರ್ಲಿಲ್ಲ. ಆದ್ರೆ ಈ ಕತೆ ಜೊತೆ ಒಂದು ಕಾಂಪ್ಲಿಮೆಂಟರಿ ಕತೆ ಇದೆ, ಅದನ್ನ ತುಂಬಾ ಕಡಿಮೆ ಜನ ತಿಳ್ಕೊಂಡಿರ್ಬೋದು. ಹೇಗೆ ಅವರು ಒಂದು ಯೂನಿವರ್ಸಲ್ ಭಾಷೆಯಿಂದ ಜನರ ಹೃದಯ ಆಗಿದ್ದಿರಬಹುದು, ಮತ್ತೆ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಫುಡ್. ಅವರ ಶಿಷ್ಯ ಸ್ವಾಮಿ ಅಶೋಕಾನಂದ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ತುಂಬಾ ಅದ್ಭುತವಾದ ಪಲಾವ್ ಮಾಡ್ತಾ ಇದ್ರು, ಮತ್ತೆ ಯಾವಾಗ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಆಗ ಅವರು ತಮ್ಮ ಜೊತೆ ಭಾರತದ ಸ್ಪೈಸಸ್ ಮಸಾಲೆಗಳನ್ನ ತಗೊಂಡೋಗ್ತಾ ಇದ್ರು ಅಲ್ಲಿ ಇಂಟರ್ನ್ಯಾಷನಲ್ ಡಿಶಸ್ ಗಳಿಗೆ ತಮ್ಮ ಭಾರತದ ಮಿಶ್ರಣ ಸೇರಿಸೋದಕ್ಕೆ. ಅವರು ತಮ್ಮ ಟ್ರಾವೆಲಿಂಗ್ ಅಲ್ಲಿ ಇದನ್ನ ಗಮನಿಸಿದ್ರು, ಎಲ್ಲಿ ಆರ್ಗನೈಸೇಷನ್ ಜನರನ್ನ ಹಂಚುತ್ತೋ ಅಲ್ಲಿ ಫುಡ್ ಜನರನ್ನ ಒಂದಾಗಿಸುತ್ತೆ, ಮತ್ತೆ ಅದಕ್ಕೆ ಭಾರತದ ಕಲ್ಚರ್ ಅದ್ಭುತ. ಇವರು ಜನರ ಹತ್ರ ತಲುಪಿಸೋದಕ್ಕೆ ಶಬ್ದಗಳ ಮೇಲೆ ಡಿಪೆಂಡ್ ಆಗ್ಬೇಕಿರ್ಲಿಲ್ಲ, ಅವರು ಭಾರತದ ಎಕ್ಸ್ಪೀರಿಯನ್ಸ್ ಅನ್ನು ಅವ್ರ ಹತ್ರ ಕ್ಯಾರಿ ಮಾಡಿದ್ರು. ಈ ಪ್ರೆಸೆಂಟೇಷನ್ ಟೆಕ್ನಿಕ್ ನ ಕರೀತಾರೆ ಶೋ ಡೋಂಟ್ ಟೆಲ್. ನೀವು ಎಲ್ಲಾದರೂ ಒಂದು ಐಡಿಯಾ ಪ್ರೆಸೆಂಟ್ ಮಾಡ್ತಾ ಇದ್ರೆ ಆಗ ಎಲ್ಲಿ ಸಾಧ್ಯ ಆಗುತ್ತೋ ಅದನ್ನ ಡೆಮೋನ್ಸ್ಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ನಿಮ್ಮ ಶಬ್ದಗಳು ಸುಳ್ಳು ಹೇಳ್ಬಹುದು ಆದ್ರೆ ಆಕ್ಷನ್ಸ್ ಸತ್ಯನೇ ಹೇಳುತ್ತೆ. ನೋಡಿ ಇವತ್ತಿನ ವಿಡಿಯೋ, ಯಾಕಂದ್ರೆ ನಾವು ಸ್ವಾಮಿ ವಿವೇಕಾನಂದರನ್ನು ಆಸ್ ಎ ಟೀಚರ್ ಆಗಿ ಅವರನ್ನ ಕಂಡಿಡಿತೀವಿ. ಇವರು ಜಗತ್ತಿಗೆ ನಮ್ಮ ಕಲ್ಚರ್ ನ ಬಗ್ಗೆ ತಿಳಿದವರು ಅಂತ ತಿಳಿದಿದ್ದೀವಿ, ಆದ್ರೆ ಅವರ ಲೈಫ್ ಆಸ್ ಎ ಸ್ಟೂಡೆಂಟ್ ಅರ್ಥ ಮಾಡ್ಕೊಂಡಿಲ್ಲ. ನೋ ಮ್ಯಾಟರ್ ವಾಟ್ ಲೆವೆಲ್ ಯು ರೀಚ್, ಗೆಟಿಂಗ್ ಬೆಟರ್ ನೆವರ್ ಸ್ಟಾಪ್ಸ್. ಅವರಿಗೆ ಇದು ಚೆನ್ನಾಗಿ ಗೊತ್ತಿತ್ತು, ಮತ್ತೆ ಅದಕ್ಕೇನೆ ಸ್ವಾಮಿ ವಿವೇಕಾನಂದರು ತಮ್ಮ ಹತ್ರ ಒಂದು ಪುಸ್ತಕನ ಇಡ್ತಿದ್ರು.
ಆ ಪುಸ್ತಕದಲ್ಲಿ ಬರೆದಿರುವ ವಿಚಾರಗಳನ್ನ ಟೆಸ್ಟ್ ಮಾಡ್ತಿದ್ರು ಮತ್ತೆ ಆಗಲೇ ಅದನ್ನ ಅವರ ಲೈಫ್ ಅಲ್ಲಿ ಅಳವಡಿಸುತ್ತಿದ್ರು. ಭಾರತ ಜಗತ್ತಿನ ಯಂಗೆಸ್ಟ್ ದೇಶ. ಭಾರತದ 65% ಪಾಪ್ಯುಲೇಷನ್ 35ಕ್ಕಿಂತ ಕಡಿಮೆ ವರ್ಷದವರಿದ್ದಾರೆ. ಇದರ ಅರ್ಥ ಏನಂದ್ರೆ ನಮ್ಮವರಲ್ಲಿ ಸಾಕಷ್ಟು ಜನ ನಮ್ಮ ಟ್ರೂ ಪೊಟೆನ್ಶಿಯಲ್ ನಮ್ಮ ಸ್ಕಿಲ್ಸ್ ನ ಡಿಸ್ಕವರ್ ಕಂಡುಹಿಡಿದೇ ಇಲ್ಲ. ನೀವು ಇಲ್ಲಿವರೆಗೂ ಒಂದು ಪುಸ್ತಕ ನೀವು ಓದಿಲ್ವಾ? ನೋ ಪ್ರಾಬ್ಲಮ್, ನಿಮ್ಮ ಹತ್ರ ಟೈಮ್ ಇದೆ. ನೀವು ಜನರ ಹತ್ರ ಮಾತಾಡೋದಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಇಂದ ಹೆದರ್ತಾ ಇದ್ರೆ ನೋ ಪ್ರಾಬ್ಲಮ್, ನಿಮ್ಮ ಹತ್ರ ಟೈಮ್ ಇದೆ. ಬರೀ ಸ್ಕೂಲಲ್ಲಿ ಕಲಿಸಿರೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನಾದ್ರೂ ನಿಮ್ಗೆ ಅನಿಸ್ತಿದ್ರೆ ನಿಮ್ಮ ಟ್ಯಾಲೆಂಟ್ ಬೇರೆ ಎಲ್ಲೋ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಟೈಮ್ ಇದೆ. ನೆನಪಿಡಿ, ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡೋದು, ನಿಮ್ಮ ಹೈಯೆಸ್ಟ್ ಸೆಲ್ಫ್ ತನಕ ತಲುಪೋದು ಮನುಷ್ಯನ ತುಂಬಾ ದೊಡ್ಡ ಕರ್ತವ್ಯ ಆಗಿರುತ್ತೆ. ಸ್ವಾಮಿ ವಿವೇಕಾನಂದರು ತಮ್ಮ ಇಡೀ ಜೀವನ ಇದೇ ಮೆಸೇಜ್ ನ ಜನರ ತನಕ ತಲುಪೋದಕ್ಕೆ ಇಷ್ಟಪಡ್ತಾ ಇದ್ರು. ಮತ್ತೆ ಅದನ್ನೇ ನಾವು ಇವತ್ತಿನ ಪೀಳಿಗೆಗೆ ಮಾಡಬೇಕು ಅಂತ ಇದೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಂದ ವ್ಯಾಲ್ಯೂ ಸಿಕ್ಕಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಾಲೆಜ್ ನ ಪ್ರಾಕ್ಟಿಕಲ್ ಮತ್ತೆ ರೆಲೆವೆಂಟ್ ಮಾಡೋದಕ್ಕೆ ನಮ್ಮ ಜರ್ನಿನ ಸಪೋರ್ಟ್ ಮಾಡಿ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರಂತ ಮಹಾನ್ ವ್ಯಕ್ತಿ ಅವ್ರನ್ನ ಅವ್ರ ಗ್ರೇಟೆಸ್ಟ್ ಅನ್ಕೊಳ್ತೇನೆ, ಏನಾದ್ರೂ ಒಂದು ಹೊಸದನ್ನ ಕಲಿಯೋದಿಕ್ ಪಡ್ತಿದ್ರು ಅಂದ್ರೆ ನಾವ್ ಯಾಕೆ ಮಾಡಬಾರ್ದು? ಯಾಕಂದ್ರೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾರೆ ಮತ್ತೆ ಬಿಟ್ಬಿಡ್ತಾರೆ, ಮರೆತು ಬಿಡ್ತಾರೆ. ಆದ್ರೆ ಕೆಲವೇ ಜನ ಈ ರೀತಿ ಆಕ್ಷನ್ ತಗೊಳ್ಳೋದ್ರ ಮೇಲೆ ನಂಬಿಕೆ ಇಡ್ತಾರೆ. ಮತ್ತೆ ನಾನು ಬಯಸ್ತೀನಿ ಅವರಲ್ಲಿ ನೀವು ಒಬ್ಬರಾಗಿ ಅಂತ. ಅದಕ್ಕೆ ಕಮೆಂಟ್ಸ್ ಅಲ್ಲಿ ಬರೀರಿ ಐ ವಿಲ್ ಅಂತ. ಇದೇ ರೀತಿ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.